नमस्ते गांधीनगर न्यूज के स्वागत इवत्तु नावु 11ने तारीखाद्रिंद निमगे नाळेय शिवण्णन बर्थडेयन्न अदर विशेषवन्न अथवा ई वर्षद अवर 50र होत्तिनल्लि निंतु राज्यक्कागि अथवा मक्कळिगागि शिक्षणक्कागि शालेगागि अवरु तोट्टंत केलवु निर्धारद ओंदु आ ओंदु ओळ्ळेय हंतवन्न निमगे नानु हंचिकोळ्ळबेकु नाळे अवरु प्रेस मीट करेदिद्दारे नाळे अवरु मनेयल्ले प्रेस मीट इदे ಅದರ ಜೊತೆಗೆ ಅಲ್ಲಿ ತಾನು ಏನೇನು ಅನ್ನ ಈ 50ರ ಹೊತ್ತಿನಲ್ಲಿ ನಿಂತು ನಾನು ಒಂದು ಒಳ್ಳೆಯ ಸದಾಶಯದಿಂದ ಸಾಮಾಜಿಕವಾದಂತ ಕೆಲವು ಕಾರ್ಯಗಳಿಗೆ ನಾನು ತೊಡಗಿಸಿಕೊಳ್ಳಲಿಕ್ಕೆ ಮುಂದಾಗಿದ್ದೇನೆ ಅನ್ನೋದನ್ನ ಅವರು ನಾಳೆ ಅಲ್ಲಿ ಹೇಳಲಿಕ್ಕಿದ್ದಾರೆ ಅದರ ಪೂರ್ವಭಾವಿಯಾಗಿ ನನ್ನಲ್ಲಿ ಮಾತಾಡಿದ್ದನ್ನ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಒಂದು ಈಗಾಗಲೇ ನೀವು ಕೇಳಿದ್ದೀರಿ ರಾಜಕುಮಾರ್ ಅವರ ಕುರಿತು ಅಪ್ಪು ಮಾಡಿದ ಪುಸ್ತಕದಿಂದ ಬಂದ ಹಣದಿಂದ ನಾವು ರಾಜ್ಯದಲ್ಲಿ ಹಿಂದುಳಿದಂತ ಶಾಲೆಗಳಿಗೆ ಮತ್ತು ಹಿಂದುಳಿದಂತ ಒಂದು ಓದಬೇಕು ಅನ್ನೋ ಆಸಕ್ತಿ ಇದ್ದಂತ ಮಕ್ಕಳಿಗೆ ನಾವು ಒಂದು ಆಧಾರವಾಗಿ ನಿಲ್ತೇವೆ ಅನ್ನೋದನ್ನ ಅಪ್ಪು ಆಗ್ಲೇ ಹೇಳಿದ್ದಾರೆ ಅದರ ಜೊತೆಗೆ ಈಗ ಶಿವಣ್ಣ ಅಪ್ಪುವಿನ ಅಣ್ಣನಾಗಿ ಅಣ್ಣನ ಸಾಮರ್ಥ್ಯಕ್ಕೆ ತಕ್ಕಾಗಿ ಇನ್ನೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ ಈ ವರ್ಷ ಅವರು ಇದೇ 25ನೇ ತಾರೀಕಿನ ದಿನ ಒಂದು ದೊಡ್ಡ ಫಂಕ್ಷನ್ ಅನ್ನು ಮಾಡಿ ಅಲ್ಲಿ ಅದರೆಲ್ಲವನ್ನ ಪ್ರಕಟಿಸುತ್ತಾರೆ ಅದು ಏನಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಇರುವಂತ ಹಿಂದುಳಿದ ಶಾಲೆಗಳಿಗೆ ಅಥವಾ ಯಾವ ಯಾವ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ ಅದಕ್ಕೆ ಸಂಬಂಧಪಟ್ಟು ಶಿವಣ್ಣ ಏಕಗಂಟಿನಲ್ಲಿ 25 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅಪ್ಪು ಇನ್ನು 15 ಲಕ್ಷವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸಾಮಾನ್ಯ ಒಟ್ಟು 50 ಲಕ್ಷವನ್ನು 25ನೇ ತಾರೀಕಿಗೆ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಿಂದ ಪಠ್ಯಪುಸ್ತಕಗಳು ಶಾಲಾ ಮಕ್ಕಳಿಗೆ ಫೀಸು ಮತ್ತೆ ಅವರು ಓಡಾಡಲಿಕ್ಕೆ ರಿಕ್ಷಾ ಮತ್ತೆ ಸ್ಕೂಲಿನ ಇನ್ಫ್ರಾಸ್ಟ್ರಕ್ಚರ್ ಇವನ್ನೆಲ್ಲ ಮಾಡಲಿಕ್ಕೆ ಈಗಾಗಲೇ ಒಂದು ನಿರ್ದಿಷ್ಟವಾದ ತಂಡವನ್ನ ಮಾಡಿ ಅವರು ಉತ್ತರ ಕರ್ನಾಟಕದಲ್ಲಿ ಎಲ್ಲವನ್ನೂ ಸರ್ವೆ ಮಾಡಿ ಯಾವ ಯಾವ ಸ್ಕೂಲಿಗೆ ಎಲ್ಲೆಲ್ಲಿ ಯಾವ ಯಾವ ಪ್ರದೇಶಕ್ಕೆ ಎಷ್ಟೆಷ್ಟನ್ನು ಕೊಡಬೇಕು ಅಂತ ಒಂದು ಪಟ್ಟಿಯನ್ನು ಕೂಡ ತಯಾರು ಮಾಡಿದ್ದಾರೆ ರಾಜಕುಮಾರ್ ಮಕ್ಕಳು ಸಮಾಜಮುಖಿಯಾಗಿದ್ದಾರೆ ಸಮಾಜದ ನೋವುಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಆದರೆ ಯಾವುದೇ ಪ್ರತಿಫಲವನ್ನ ಅಪೇಕ್ಷಿಸ್ತಾ ಇಲ್ಲ ಹಾಗಾಗಿ ಇದು ಶಿವಣ್ಣ ಮತ್ತು ಅಪ್ಪು ರಾಗಣ್ಣ ಅಥವಾ ಪಾರ್ವತಮ್ಮನವರ ನೆರಳಲ್ಲಿ ಮಾಡ್ತಾ ಇರುವಂತ ಒಂದು ಕಾರ್ಯ ಏನಿದೆ ಇದು ಇಡೀ ಚಿತ್ರರಂಗಕ್ಕೆ ಪ್ರತಿಯೊಬ್ಬರು ಬರ್ತಡೆಯನ್ನ ಭರ್ಜರಿಯಾಗಿ ಆಚರಿಸಿಕೊಂಡು ಅಲ್ಲಿ ಕೇಕ್ ಕಟ್ ಮಾಡಿ ಇನ್ನೊಬ್ಬರ ಮುಖಕ್ಕೆಲ್ಲ ಮಡಿದು ಅವೆಲ್ಲ ಮಾಡಿ ಫೋಟೋ ತೆಗೆಸಿಕೊಂಡು ಟಿವಿಯಲ್ಲಂತೂ ಬ್ರೇಕಿಂಗ್ ನ್ಯೂಸ್ ಅಥವಾ ವಿಶೇಷ ವರದಿಗಳು 24 ಗಂಟೆ ಬರುವುದನ್ನ ನಿರೀಕ್ಷಿಸೋದಕ್ಕಿಂತ ಈ ತರದ ಕೆಲಸಗಳನ್ನು ಎಲ್ಲರೂ ಮಾಡಲಿ ಅಂತ ನಾನು ಆಶಿಸುತ್ತೇನೆ ಆ ಲೆಕ್ಕದಲ್ಲಿ ಶಿವಣ್ಣನ ಬರ್ತಡೆ ಅದಕ್ಕೆ ನಾಂದಿ ಹಾಡಲಿಕ್ಕಿದೆ ಹಾಡ್ತಾರೆ ಮತ್ತು ಹಾಡಬೇಕು ಅನ್ನುವ ಒತ್ತಾಯವನ್ನು ಕೂಡ ನಾವು ಇವತ್ತು ಮಾಡ್ತಾ ಇದ್ದೇವೆ ಏನು ಚಂದ ಖಂಡಿತ ಶಿವಣ್ಣ ಅವರನ್ನ ಬಹುಶಃ ನಿನ್ನೆ ಅಬ್ಬಾಯಿನಾಡು ಚಿತ್ರಘಟಕದಲ್ಲಿ ಮಾತನಾಡಿದಾಗ ಅವರು ಅದೇ ಹೇಳ್ತಾ ಇದ್ರು ಇದು ಕೇವಲ ಹುಟ್ಟುಹಬ್ಬದ ವಿಚಾರವಾಗಲಿ ಅಥವಾ ಅಪ್ಪಾಜಿ ಆದರ್ಶಗಳನ್ನ ಎಷ್ಟು ಮಟ್ಟಿಗೆ ನಾವು ಅವರ ಹಾದಿಯಲ್ಲಿ ನಡೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ಒಂದು ಹುಟ್ಟುಹಬ್ಬ ಕೇವಲ ಅದು ಕಾರ್ಯಕ್ರಮ ಆದರೆ ಸಾಲದು ಅದರಿಂದ ಏನಾದರೂ ಜನಪ್ರಿಯಕ್ಕೆ ಕೆಲಸ ಆಗಬೇಕು ಅಂತ ಹೇಳಿ ಅದರ ಜೊತೆಗೆ ದರ್ಶನ್ ಅವರ ಬುಲ್ಬುಲ್ ಇವತ್ತು ಆರಂಭ ಆಗಿದೆ ರಾಜರಾಜೇಶ್ವರಿ ನಗರದ ಅವರ ಮನೆಯಲ್ಲಿ ಹಾಗೇನೆ ನಾವು ಇನ್ನೊಂದು ಸುದ್ದಿಯನ್ನು ಬಹಳ ನೋವಿನಿಂದ ಹೇಳಬೇಕು ಈ ತರದ ವಿಚಾರಗಳು ಆಗಾಗ ಬರ್ತಾನೆ ಇರ್ತವೆ ದಂಡುಪಾಳ್ಯದ ಯಶಸ್ಸಿನಿಂದ ಒಂದು ರೀತಿಯಲ್ಲಿ ಮದೋನ್ಮತ್ತಳಾದಂತಹ ಪೂಜಾ ಗಾಂಧಿ ತನ್ನ ಸಿನಿಮಾ ಜೈ ಹಿಂದಿಗೆ ಪ್ರಚಾರಕ್ಕೆ ಒಪ್ಪಿಕೊಂಡು ಕೂಡ ಬರ್ತಾ ಇಲ್ಲ ಆದ್ರಿಂದ ನಾನು ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಶ್ರೀನಿವಾಸ್ ಪೂಜಾರಿ ಅವರು ಮಾಜಿ ಸೈನ್ಯಾಧಿಕಾರಿಗಳು ಹಾಗಾಗಿ ಅವರು ಹೋಗುವಂತ ದಾರಿ ಬಹಳ ಶಿಸ್ತುಬದ್ಧವಾಗಿರ್ತದೆ ಅಂತ ನಾನು ನಂಬ್ತೇನೆ ಅವರ ಮಗನೇ ಅದಕ್ಕೆ ಹೀರೋ ಹಾಗಾಗಿ ಪೂಜಾ ಗಾಂಧಿ ಅವರು ಈ ಕಂಪ್ಲೇಂಟ್ ಅನ್ನು ಈಗ ಎದುರಿಸುವಂತ ಸ್ಥಿತಿಯಲ್ಲಿ ಇದ್ದಾರೆ ಇವತ್ತು ಅವರು ನನಗೆ ತಿಳಿದ ಪ್ರಕಾರ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೊಟ್ಟು ಆಗಿದೆ ಸರ್ ನಿನ್ನೆ ಅಷ್ಟೇನೆ ಪ್ರೊಫೆಷನಲ್ ಎಥಿಕ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಹಾಗೇನೆ ಒಬ್ರು ಒಂದು ಚಿತ್ರನ ಒಪ್ಕೊಂಡಾಗ ಅದ್ರ ಪ್ರಮೋಷನ್ ವರ್ಗೂ ಇರಬೇಕು ಅಂತ ಮಾತಾಡ್ತಾ ಇದ್ವಿ ಸೊ ಅದಕ್ಕೆ ನೀವು ಇದನ್ನ ನಾವು ಕನ್ನಡ ಇಂಡಸ್ಟ್ರಿ ಬೆಳೆಸಬೇಕು ಅನ್ನೋಷ್ಟರಲ್ಲೇ ಪೂಜಾ ಗಾಂಧಿ ಮತ್ತೆ ಅವ್ರ ಬಗ್ಗೆ ತುಂಬಾ ಗೌರವ ಇದೆ ಪೂಜಾ ಗಾಂಧಿ ಅವರು ಇಲ್ಲಿಯವರೆಗೆ ಮಾಡಿದ ಚಿತ್ರಗಳಲ್ಲಿ ಅಭಿನಯದಲ್ಲಿ ಪಾತ್ರ ಪೋಷಣೆಯಲ್ಲೇ ದಂಡುಪಾಳ್ಯದ ಪಾತ್ರ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು ಅದರ ಬಗ್ಗೆ ನೋ ಡೌಟ್ ಅಟ್ ಆಲ್ ನಾವು ಅವರನ್ನ ತುಂಬಾ ಪ್ರೀತಿಯಿಂದ ಅಭಿನಂದಿಸ್ತೇವೆ ಆದರೆ ನಿಮಗೆ ಈ ಗೆಲುವಷ್ಟೇ ಮುಖ್ಯ ಅಲ್ಲ ನಿಮ್ಮ ಗೆಲುವಿನ ಜೈತ್ರ ಯಾತ್ರೆ ಮುಂದುವರೆದಾಗಲೇ ನಿಮಗೆ ಸ್ಟಾರ್ ವ್ಯಾಲ್ಯೂ ಅನ್ನೋದು ಉಳಿಲಿಕ್ಕೆ ಸಾಧ್ಯ ನಿಮಗೆ ಇವತ್ತು ಒಂದು ದಿನದ ಊಟ ಸಿಗುತ್ತದೆ ಅಂತ ಹೇಳಿ ಅಥವಾ ವರ್ಷದ ಊಟಕ್ಕಾಗಿ ದಿನದ ಊಟವನ್ನು ಕಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ದಂಡುಪಾಳ್ಯ ಗೆಲ್ಲದೆ ಇದ್ದಿದ್ರೆ ನೀವು ಜೈ ಹಿಂದಿನ ಗೆಲುವನ್ನ ನಿರೀಕ್ಷಿಸ್ತಾ ಇದ್ದೀರಿ ಇದರ ಒಳಗಡೆಯ ಯಾವ ಊಟ ಇದೆ ಯಾವ ತಪ್ಪುಗಳಿದೆ ಯಾವ ಚರ್ಚೆಗೆ ಆಸ್ಪದವಾದಂತಹ ವಸ್ತುಗಳಿದೆ ಅನ್ನೋದನ್ನ ಅವರಿಬ್ಬರೇ ಚರ್ಚೆಯನ್ನ ಮಾಡ್ಕೋಬೇಕು ನಮಗೆ ಬಂದಂತ ಮಾಹಿತಿ ಅಥವಾ ನಾವು ಕಂಡಂತ ಚಿತ್ರ ಏನಪ್ಪಾ ಅಂದ್ರೆ ಯಾವುದೇ ಕಲಾವಿದ ಕಲಾವಿದೆ
ಒಪ್ಪಿಕೊಂಡ ಚಿತ್ರವನ್ನ ಮುಗಿಸಿದ ಮೇಲೆ ಪ್ರಚಾರಕ್ಕೆ ಇಷ್ಟು ದಿನ ಅಂತ ಮೀಸಲಿಡಬೇಕಾದ್ದು ಅವರ ಧರ್ಮ ಅಂತ ನನ್ನ ಭಾವನೆ ಅದಕ್ಕೆ ಸಂಬಂಧಪಟ್ಟಂತ ಸಂಭಾವನೆ ಟೈಮ್ ಇತ್ಯಾದಿ ಒಪ್ಪಿಕೊಂಡ ಡೇಟ್ ಇಂದ ನಿರ್ಮಾಪಕರು ಹೇಳಿದ್ರು ಇವನ್ನೆಲ್ಲ ನೀವು ಕೂತು ಬಗೆಹರಿಸಿಕೊಳ್ಳಿ ಅದು ನಮ್ಮ ಬಿಸಿನೆಸ್ ಅಲ್ಲ ನಮಗೆ ಸಿನಿಮಾ ನೋಡುವವರಿಗೆ ಏನು ಒಳ್ಳೆ ಸಿನಿಮಾ ಬೇಕು ಒಳ್ಳೆ ಪ್ರಚಾರ ಮಾಡಿ ನಮ್ಮನ್ನ ಕುತೂಹಲದ ಕಟ್ಟೆಯಲ್ಲಿ ನಿಲ್ಲಿಸಿ ನಾವು ಥಿಯೇಟರ್ ಬರುವಾಗ ಮಾಡಿ ಹಾಗೆ ಭಕ್ತಿ ಪ್ರಧಾನದ ಚಿತ್ರ ಕೊಟ್ಟಂತ ಆದಿ ಚಿಂಚಂಗರಿ ಶ್ರೀಗೆ ನಿರ್ದೇಶಕರು ಸಾಯಿ ಪ್ರಕಾಶ್ ಮೊನ್ನೆ ತಾನೇ ಹುಟ್ಟುಹಬ್ಬ ಆಚರಿಸಿಕೊಂಡ್ರು ಅವರ 90ನೇ ಚಿತ್ರ ಈಗ ಚಿತ್ರೀಕರಣಕ್ಕೆ ಸಿದ್ಧವಾಗಿದೆ ಕೋಮಲ್ ಅಂತ ಬಹುಶಃ ಆ ಚಿತ್ರದ ಒಂದು ಸಂದರ್ಭದಲ್ಲಿ ಅವರು ಮತ್ತೆ ಹಳೆಯ ನೆನಪುಗಳು ಯಾಕೆಂದ್ರೆ ತಾಯಿಗೊಬ್ಬ ತರಲೆ ನನ್ನ ಮಗ ಅಥವಾ ಗೋಲ್ಮ ಈ ತರದ ಒಂದು ಸರಣಿ ಹಾಸ್ಯಭರಿತವಾದ ಚಿತ್ರಗಳನ್ನು ಮಾಡಿದ ಮೇಲೆ ಎಲ್ಲಾ ರೀತಿಯ ಪ್ರಯೋಗಗಳನ್ನು ಮಾಡಿದ್ರು ಈಗ ಈ ಮತ್ತೆ ನಿರ್ಮಾಣದ ಪ್ರಯೋಗವನ್ನು ಮಾಡಿ ಆತ್ಮಹತ್ಯೆಗೆ ಮುಂದಾಗುವಲ್ಲಿವರೆಗೂ ಬಂತು ಹೌದು ಅಲ್ವಾ ಅನ್ಯಥಾ ಶಿವಣ್ಣನ ಕೊರಳಿ ಕಟ್ಟುವ ಪ್ರಯತ್ನವೂ ನಡೆಯಿತು ಶಿವಣ್ಣ ಫ್ರೀ ಕಾಲ್ ಶೀಟ್ ಕೊಡ್ತಾನೆ ಅಂತ ಘೋಷಿಸಿಯೂ ಆಯಿತು ಒಂದು ಮಾತ್ರ ಹೇಳ್ತೇನೆ ಕೇಳಿ ಯಾವಾಗಲೂ ತನ್ನದಲ್ಲದ ಕೆಲಸದ ಬಗ್ಗೆ ತಾನು ಆಸಕ್ತಿ ವಹಿಸಬಾರದು ನಿರ್ದೇಶಕನೋ ನಿರ್ದೇಶನನೇ ಮಾಡಿ ನಟನೋ ನಟನೆಯನ್ನೇ ಮಾಡಿ ನಿರ್ಮಾಣವನ್ನು ನಿರ್ಮಾಣವನ್ನೇ ಮಾಡಿ ನಿರ್ಮಾಣ ಅನ್ನೋದು ಕೂಡ ಒಂದು ಕಲೆ ಅದು ವಾಣಿಜ್ಯೀಕೃತ ಕಲೆ ಅದು ಅಲ್ಲಿ ಈ ಸೂರಪ್ಪ ಬಾಬು ಅಂತವರು ಅಥವಾ ಇನ್ನಿತರ ಯಾರ್ಯಾರೋ ಮುಖ ಮುಸುಡಿಲ್ಲದೆ ಇದ್ದವರು ಹಣದ ತೈಲ ಹಿಡ್ಕೊ ಬಂದವರು ಬ್ಲ್ಯಾಕ್ ಅಂಡ್ ವೈಟ್ ಮಾಡುವವರು ಪ್ರಚಾರದ ಹಿಂದೆ ಬಿದ್ದವರು ಅಥವಾ ಇನ್ನೇನೋ ಶೋಕಿಗಾಗಿ ಬಂದವರೆಲ್ಲ ಬಂದು 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 ಆ ನಿರ್ಮಾಪಕರ ಮತ್ತು ನಿರ್ಮಾಣದ ಒಂದು ಸಾತ್ವಿಕ ಪರಂಪರೆಗೆ ಕಳಂಕ ಬಂದಿದೆ ಅದು ಪ್ರಶ್ನೆ ಬೇರೆ ಆದರೆ ಸಾಯಿ ಪ್ರಕಾಶ್ ಅವರು ನಿರ್ಮಾಣಕ್ಕೆ ಹೋಗುವವರಲ್ಲ ಅವರು ನಿರ್ದೇಶಕರಾಗಬೇಕಾದವರು ಎಲ್ಲೋ ಒಂದು ಕಡೆ ಎಡವಿದ್ದಾರೆ ಇನ್ನಾದರೂ ಅವರು ಆ ತಪ್ಪುಗಳನ್ನು ಮಾಡದೇನೆ ಅವರು ಒಳ್ಳೆಯದಾಗಿ ಮತ್ತೆ ನಮಗೆ ಸಮೃದ್ಧವಾದ ಸಾಯಿ ಪ್ರಕಾಶ್ ಸಿಕ್ಕಲಿ ಯಾಕಂದ್ರೆ ಸಾಯಿ ಪ್ರಕಾಶ್ ಕೆಟ್ಟ ಮನುಷ್ಯ ಅಲ್ಲ ಸಂಸ್ಕಾರವಂತ ಒಳ್ಳೆ ಸದಗುರುಚಿ ಚಿತ್ರವನ್ನು ಕೊಟ್ಟವರು ಅವರ ಮಗನು ಡಿಸೈನರ್ ಆಗಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾನೆ ನಮ್ಗೆ ಆ ಕುಟುಂಬದ ಬಗ್ಗೆ ಬಹಳ ಗೌರವ ಇದೆ ಹಾಗಾಗಿ ಅವರು ಚಿತ್ರದಿಂದ ಚಿತ್ರಕ್ಕೆ ಅವರು ಬೆಳೆಯಲಿ ಯಾವ್ಯಾವುದೋ ಆಮಿಷಕ್ಕಾಗಿ ಯಾವ್ಯಾವುದೋ ಸಿನಿಮಾಗಳನ್ನು ಮಾಡಲಿಕ್ಕೆ ಮುಂದಾಗದೆ ಇರಲಿ ಅಂತ ಆಶಿಸೋಣ ಚಂದನ್ ಇವತ್ತು ಒಬ್ಬ ಬಹಳ ಪ್ರೀತಿಯ ಹುಡುಗನನ್ನು ನಾವು ಕರೆಸಿದ್ದೇವೆ ನಮ್ಮ ಸುದ್ದಿ ಮನೆಗೆ ವಿಜಯ ರಾಘವೇಂದ್ರ ಚಿನ್ನಾರಿ ಮೊತ್ತದಿಂದ ರಾಷ್ಟ್ರಖ್ಯಾತಿ ಗಳಿಸಿದಂತ ಈ ಹುಡುಗ ಒಳ್ಳೆ ನಡತೆ ಒಳ್ಳೆ ಗುಣ ಒಳ್ಳೆಯ ಸ್ವಭಾವ ಮತ್ತೆ ರೂಪ ಎಲ್ಲದರಿಂದ ಒಂಥರ ಡೌನ್ ಟು ಅರ್ತ್ ಅಂತ ಏನು ಕರಿತೇವೆ ಆ ಥರದ ಹುಡುಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟವನು ನಿನಗಾಗಿ ಸಿನಿಮಾ ನಿನಗಾಗಿ ಸಿನಿಮಾ ಅಂತ ಕೊಟ್ಟೆವು ರಾಧಿಕಾ ಮತ್ತು ವಿಜಯ ರಾಘವೇಂದ್ರ ಜೋಡಿ ಸೂಪರ್ ಜೋಡಿ ಅಂತ ಅನಿಸ್ಕೊಂಡಂತ ಸಿನಿಮಾ ಕಲ್ಲರಳಿ ಹೂವಾಗಿ ಕಲಾತ್ಮಕ ಸಿನಿಮಾವು ಕಮರ್ಷಿಯಲ್ ಸಿನಿಮಾವು ಇವೆಲ್ಲ ದೃಷ್ಟಿಯಿಂದ ನೋಡ್ತಾ ಬಂದ್ರೆ ಪ್ರತಿಭಾವಂತ ನಟ ಅವನಿಗೆ ಪರಂಪರೆ ಇತ್ತು ಎಲ್ಲ ಇದ್ದು ಇತ್ತೀಚೆಗೆ ಮುಂಕಾಣಿದೆ ಇತ್ತೀಚೆಗೆ ಸ್ಟಾರ್ ವ್ಯಾಲ್ಯೂ ಇಲ್ಲ ಏನ್ ಮಾಡ್ತಾ ಇದ್ದಾರಂತೂ ಗೊತ್ತಿಲ್ಲ ಒಂಥರ ಶೂನ್ಯ ಮಾಸದಲ್ಲಿದ್ದಾರೆ ವಿಜಯ ರಾಘವೇಂದ್ರ ಅದು ಯಾಕೆ ಇದಕ್ಕೆ ಏನನ್ನು ಉತ್ತರ ಕೊಡಬಲ್ಲ ಅವ್ರ ಒಳಗಡೆ ಯಾವ ಸಂಕಟ ಇದೆ ಯಾವ ಪ್ರಶ್ನೆಗಳಿದೆ ಇವನ್ನೆಲ್ಲ ಕೇಳೋಣ ಈಗ ವಿಜಯ ರಾಘವೇಂದ್ರನ ನಾವು ಮಾತುಗಳೇನ ಓಟು ವಿಜಯ ರಾಘವೇಂದ್ರ ಇನ್ಫ್ಯಾಕ್ಟ್ ಆ ಸಿನಿಮಾ ನೋಡಿ ಶಿವಣ್ಣಮ್ಮ ನನಗೆ ಎರಡು ಸಲ ಒಂದು ಒಂದು ಚಾನೆಲಲ್ಲಿ ಎರಡು ಸಲ ಫೋನ್ ಮಾಡಿ ನನಗೆ ವಿಶ್ ಮಾಡಿ ನಾನು ಇವತ್ತು ಸಿನಿಮಾ ನೋಡೋಕೆ ಹೋಗ್ತಿದ್ದೀನಿ ಬಾರ್ ಆಗು ಅಂತ ಹೇಳಿ ವಿಶೇಷವಾಗಿ ನನ್ನ ಕರೆದು ಆ ರೀತಿ ಎನ್ಕರೇಜ್ಮೆಂಟ್ ಎಲ್ಲ ಇದೆ ಆಮೇಲೆ ಅಪ್ಪು ಕೂಡ ಇಷ್ಟು